ಆಯ್ ಚಿಲ್ಡ್ರನ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಜೆ ಡಿ ವಿ ಎಸ್ ಆನ್ಲೈನ್ ಕ್ಲಾಸ್ ಮಕ್ಕಳು ನಾವು ಹಿಂದಿನ ತರಗತಿಯಲ್ಲಿ ವೀರ ಮಾತೆ ಜೀಜಾಬಾಯಿ ಪಾಠವನ್ನು ಅಭ್ಯಾಸ ಮಾಡಿದ್ವಿ ನೆನ್ಪಿದೆಯ ಕತೆ ನಾನು ಹೇಳಿದ್ದೆ ವಿ ಅದಕ್ಕೆ ಶಿವಾಜಿಗೆ ಸಂಬಂಧಿಸಿದ ಕೆಲವು ಪುಟ್ಟ ಪುಟ್ಟ ಕತೆಗಳು ಯೂಟ್ಯೂಬಲ್ಲೆಲ್ಲ ಬರ್ತವೆ ಒಂದು ಸ್ವಲ್ಪ ನೋಡ್ತಾ ಇರಿ ಇಲ್ಲಾಂದರೆ ನಿಮ್ಮ ಅಮ್ಮ ಅಪ್ಪನ ಹತ್ರ ಹತ್ರನಾದರೂ ಶಿವಾಜಿ ಕಥೆಯನ್ನು ಕೇಳಿ ಇಲ್ಲಾಂದರೆ ನಿಮ್ಮೂರಲ್ಲಿ ಗ್ರಂಥಾಲಯ ಇರುತ್ತೆ ಲೈಬ್ರರಿ ಅಲ್ಲಿ ಹೋಗಿ ಶಿವಾಜಿಗೆ ಸಂಬಂಧಪಟ್ಟ ಯಾವುದಾದ್ರು ಒಂದು ಬುಕ್ ತೊಗೊಂಡು ಓದಿ ಅಂತ ಹೇಳಿದ್ದೆ ಮಕ್ಕಳ ಇಲ್ಲಿ ನಮಗೆ ಈ ಪಾಠದ ನೀತಿ ಏನಪ್ಪ ಅಂದರೆ ನಾನು ಹೇಳಿದೆ ನಿಮಗೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂದರೆ ತಾಯಿ ತಾಯಿನೇ ಮೊದಲ ಗುರು ಅಲ್ವಾ ನಿಮಗೆ ನಿಮ್ಮ ಅಮ್ಮನೇ ತಾನೇ ಮೊದಲ ಗುರು ಅಮ್ಮನೇ ತಾನೇ ಹೇಳ್ಕೊಟ್ಟಿದ್ದು ಎಲ್ಲದನ್ನು ಹಾಗೆ ಇಲ್ಲಿ ಜೀಜಾಬಾಯಿ ಕೂಡ ಹೌದು ಶಿವಾಜಿನ ಒಬ್ಬ ಸಾಮಾನ್ಯ ಬಾಲಕನಿಂದ ಒಬ್ಬ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡ್ತಾರೆ ಜೀಜಾಬಾಯಿಯವರು ಮಕ್ಕಳ ನಿಮ್ಗೆ ಕತೆ ನೆನಪಿರಲಿ ಜಸ್ಟ್ ಒಂಚೂ ರೀಕಾಲ್ ಮಾಡೋಕೆ ಇಷ್ಟಪಡ್ತೀನಿ ಶಹಾಜಿ ತನ್ನಿಂದ ಅನಿವಾರ್ಯವಾಗಿ ಅಂದರೆ ಲಾಕೋಜಿ ಜಾಧವ್ರಾವ್ಗೂ ಮತ್ತು ಶಾ ಶಹಾಜಿಗೂ ಸಣ್ಣ ಪುಟ್ಟ ಗಲಾಟೆಯಾಗಿ ಅದು ಮನಸ್ತಾಪಕ್ಕೆ ತಿರುಗಿ ಶಹಾಜಿಯವರು ಜೀಜಾಬಾಯಿಯನ್ನು ಬಿಟ್ಟು ಹೋಗ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಜೀಜಬಾಯಿ ಕುಗ್ಗಲ್ಲ ಅಳುಕಲ್ಲ ಅಂಜಲ್ಲ ತನ್ನ ಮಗನನ್ನು ಒಬ್ ಈ ದೇಶದ ಸಾಮ್ರಾಟನನ್ನಾಗಿ ಮಾಡಬೇಕು ಎಂಬ ಮಹತ್ತರವಾದ ಕನಸನ್ನು ಹೊಂದಿರ್ತಾರೆ ಅವರು ಅದಕ್ಕೋಸ್ಕರ ಅವನಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳ್ತಾರೆ ಸಾಹಸ ಕಥೆಗಳನ್ನು ಹೇಳ್ತಾರೆ ನ್ಯಾಯ ನೀತಿ ಕಷ್ಟ ಸಹಿಷ್ಣುತೆ ಬಗ್ಗೆ ತಿಳಿಸ್ಕೊಡ್ತಾರೆ ಅವ್ರು ಹೇಳ್ತಾರೆ ಮಗನೇ ಈ ದೇಶ ಸ್ವತಂತ್ರವಾಗಬೇಕು ಅಂದರೆ ಮೊಘಲರಿಂದ ಮುಕ್ತಿಯನ್ನು ತಂದಬೇಕು ನಮ್ಮ ದೇಶ ಅನ್ನೋದನ್ನು ಮಗನಿಂದ ಅವರು ಬಯಸ್ತಾರೆ ಅಮ್ಮ ಬಯಸಿದ್ದನ್ನು ಮಗ ನೆರವೇರಿಸ್ಕೊಡ್ತಾನೆ ಹೌದಲ್ವಾ ಅಷ್ಟೊಳ್ಳೆ ಮಕ್ಳು ಹುಟ್ಟಕ್ಕೆ ಪುಣ್ಯ ಮಾಡಿರಬೇಕು ಅಂಥ ಮಕ್ಕಳು ನೀವಾಗಬೇಕು ನಿಮ್ಮ ಅಪ್ಪ ಅಮ್ಮಂಗೆ ಅರ್ಥ ಆಯ್ತಲ್ಲ ಇಲ್ಲಿ ಎಷ್ಟು ಚೆನ್ನಾಗೆ ಪಾಠವನ್ನ ಹೇಳ್ಕೊಟ್ಟಿದ್ದಾರೆ ಅಮ್ಮ ನೀನ್ ಏನ್ ಹೇಳ್ತೀವಿ ಅದನ್ನ ಮಾಡ್ತೀನಿ ಅಂತ ಶಿವಾಜಿ ಅವನ ಮಾತನ್ನು ಅವನು ಅವನ ತಾಯಿಗೆ ಕೊಟ್ಟ ಮಾತನ್ನು ಅವನು ಉಳಿಸ್ಕೊಳ್ತಾನೆ ನೀವು ಅದೇ ರೀತಿ ಒಳ್ಳೆ ಮಕ್ಕಳಾಗ್ಬೇಕು ಅರ್ಥ ಆಯ್ತಾ ಮಕ್ಳ ನಿಮಗೊಂದು ಒಂದು ನೆನಪಿರ್ಲಿ ಒಂದನ್ನು ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಪಡ್ತೀನಿ ಶಿವಾಜಿ ಅಂದರೆ ಜೀಜಬಾಯಿ ಇಷ್ಟಪಟ್ಟಂಗೆ ಶಿವಾಜಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದಂಗಿದ್ರೆ ಅಂದರೆ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದಂಗಿದ್ರೆ ನಾವೆಲ್ಲರೂ ಮೋಸ್ಟ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗ್ತಿದ್ವಿ ಆಗಿನ ಕಾಲದಲ್ಲಿ ಹೇಳಬೇಕು ಅಂದರೆ ಮೊಘಲರು ಅಂದರೆ ಮುಸ್ಲಿಮರು ಅಂದರೆ ಇಸ್ಲಾಂ ಧರ್ಮ ಅಲ್ವಾ ಅವ್ರದ್ದು ಸೊ ಅದನ್ನು ಹೋಗಲಾಡಿಸಿ ಹಿಂದೂ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬ ಮಹತ್ತರವಾದ ಬಯಕೆನ ಹೊಂದಿರ್ತಾರೆ ಅವರು ಅದಕ್ಕೆ ಅವರು ಹೇಳ್ತಾರೆ ಅದಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಕೊಂಡಾಣದುರ್ಗ ಈ ಕೊಂಡಾಣದುರ್ಗ ಮೊಘಲರ ವಶದಲ್ಲಿದೆ ಮಗನೇ ನನಗೆ ನೀನು ಗೆದ್ದು ಬಹುಮಾನವಾಗಿ ಕೊಡಬೇಕು ನನಗೆ ಇಲ್ಲಿ ಅಲ್ಲಿ ಮೊಘಲರ ಆಳ್ವಿಕೆಯನ್ನು ನೀನು ಅಂತ್ಯ ಮಾಡಬೇಕು ಅಲ್ಲಿ ಹಿಂದೂ ಸಾಮ್ರಾಜ್ಯದ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅಂತ ಇಷ್ಟಪಡ್ತಾರೆ ಹಾಗೆ ಶಿವಾಜಿ ಅಷ್ಟು ಸುಲಭ ಅಲ್ಲ ಮಕ್ಕಳ ಮೊಘಲರು ತುಂಬಾ ಬಲಶಾಲಿ ಅರಸರು ಅವರನ್ನು ಸೋಲ್ಸೋಕ್ಕೆ ಒಬ್ಬ ಸಾಮಾನ್ಯ ಬಾಲಕರಿಂದ ಆಗಲ್ಲ ಹಾಗಾಗಿ ಶಿವಾಜಿ ಗೋರಿಲ್ಲ ಎಂಬ ತಂತ್ರವನ್ನು ಬಳಸ್ತಾನೆ ಅನೇಕ ಬುಡಕಟ್ಟುವಿನ ಜನಾಂಗದ ಮಕ್ಕಳನ್ನು ಬಳಸ್ಕೊಳ್ತಾನೆ ಅವನಿಗೆ ಯುದ್ಧ ತರಬೇತಿಯನ್ನು ಕತ್ತಿ ವರಸೆಯನ್ನು ಕುದುರೆ ಸವಾರಿಯನ್ನು ಕಲಿಸ್ಕೊಡ್ತಾನೆ ಅವರನ್ನು ಬಲಿಷ್ಠ ಸೈನಿಕರನ್ನಾಗಿ ತಯಾರು ಮಾಡ್ತಾನೆ ಇದು ಹೇಳಿದಷ್ಟು ಅಲ್ಲ ಅವನು ಎಷ್ಟು ಪರಿಶ್ರಮ ಆಗ್ತಾರೆ ಶಿವಾಜಿಯವರು ಅನ್ನೋದು ಕೆಲವೊಂದು ಬುಕ್ಸಲ್ಲಿ ಓದ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಮಕ್ಕಳ ಒಂದು ಕಡೆ ವಿವೇಕಾನಂದರು ಹೇಳಿದ್ದು ಒಂದು ಲೈನ್ ನೆನಪಾಗ್ತಿದೆ ನನಗೆ ಶಿವಾಜಿ ಆ ಅಷ್ಟು ಪರಿಶ್ರಮ ಪಟ್ಟು ತನ್ನ ಮಾ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡದೇ ಇದ್ದಿದ್ದರೆ ನಮ್ಮ ದೇಶ ಮೋಸ್ಟ್ಲಿ ಸ್ವಾತಂತ್ರ್ಯ ಪಡೆಯೋದ್ರಲ್ಲಿ ಇನ್ನೂ ಮುಂದೆ ಹೋಗ್ತಾ ಇತ್ತು ಅಷ್ಟು ಬೇಗ ನಮಗೆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ ಇಲ್ಲಾಂದರೆ ಇಸ್ಲಾಂ ಧರ್ಮಕ್ಕೆ ಎಲ್ಲರೂ ಮತಾಂತರ ಒಂದು ಇಸ್ಲಾಂ ಧರ್ಮವನ್ನು ನಾವು ಪೂಜಿಸ್ತಿದ್ವಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಒಂದು ಲೈನಲ್ಲಿ ಹೇಳಿದ್ದಾರೆ ಇದನ್ನು ಹಾಗಾಗಿ ಒಂದು ತಿಳ್ಕೊಳ್ಳಿ ಶಿವಾಜಿ ಮಹಾನ್ ಪುರುಷ ಯಾಕೆಂದರೆ ಆಗಿನ ಕಾಲದಲ್ಲೇ ಮುಸ್ಲಿಂ ಧರ್ಮವನ್ನು ಬೇಡ ಹಿಂದೂ ಧರ್ಮ ಬೇಕು ಅಂತೇಳಿ ಹೋರಾಡಿರೋದು ಅರ್ಥ ಆಯ್ತಾ ಸೊ ಅವರು ದೇಶಕ್ಕೆ ನಮ್ಮ ಮರಾಠ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ನಮ್ಮ ದೇಶ ಸ್ವತಂತ್ರ ಪಡೆಯುವಲ್ಲಿ ಒಂದು ಮಹತ್ವವಾದ ಸಾಧನೆಯೇ ಆಗಿದೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅರ್ಥ ಆಯ್ತಾ ನಾವೀಗ ಪದಗಳ ಅರ್ಥದ ಕಡೆ ಗಮನ ಕೊಡೋಣ ಮಕ್ಕಳ ಪ್ರಣಾಮಗಳು ಅನ್ನೋ ಒಂದು ಪದ ಬಂದಿದೆ ಪ್ರಣಾಮ ಪ್ರಣಾಮ ಅಂದರೆ ಏನು ಪ್ರಣಾಮ ಅಂದರೆ ನಮಸ್ಕಾರ ವಂದನೆಗಳು ಎಂಬ ಅರ್ಥವನ್ನು ಕೊಡುತ್ತೆ ಅರ್ಥ ಆಯ್ತಾ ಅವನು ನಮ್ರತೆಯಿಂದ ಬೇಡ್ಕೊಳ್ತಿದ್ದಾನೆ ನಮ್ರತೆ ಅಂದರೆ ಏನು ವಿನಯದಿಂದ ವಿನಯದಿಂದ ಕೂಡಿದ ಒಂದು ಬೇಡಿಕೆ ಅರ್ಥ ಆಯ್ತಾ ಸೊ ನೋಡಿ ಪ್ರಾರಂಭ ಅವನು ಪ್ರಾರಂಭಿಸಿದ ಏನು ಪ್ರಾರಂಭ ಅಂದರೆ ಏನು ಮೊದಲು ಅಥವಾ ಆರಂಭ ಅನ್ನೋ ಅರ್ಥವನ್ನು ಕೊಡುತ್ತೆ ಅರ್ಥ ಆಯ್ತಾ ಅಂತಿಮ ಅಂದರೆ ಕೊನೆ ಸೊ ಪ್ರಾರಂಭ ವಿರುದ್ಧಾರ್ಥಕ ಪದ ಅಂತಿಮ ಅರ್ಥ ಆಯ್ತಾ ಆರಂಭ ಅಂತಿಮನು ಅಂತನೂ ಕೂಡ ಹೇಳ್ಬೋದು ಇವೆರಡು ವಿರುದ್ಧಾರ್ಥಕ ಪದಗಳು ಶಾಶ್ವತ ಅಂದ್ರೆ ನಾಶವಾಗಿ ಹೋಗೋದು ಅರ್ಥ ಆಯ್ತ ಸ್ವಾಭಿಮಾನ ಅಂದ್ರೆ ಏನಪ್ಪಾ ಆತ್ಮಗೌರವ ಸ್ವಾಭಿಮಾನ ಅಂದ್ರೆ ಏನು ಆತ್ಮಗೌರವ ಸೊ ಸಾರಿ ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿಕೊಂಡೆ ಶಾಶ್ವತ ಅಂದರೆ ನಾಶ ಒಂದದ ಅಂದರೆ ಶಾಶ್ವತವಾಗಿರುತ್ತೆ ಯಾವಾಗಲೂ ಕೂಡ ಶಾಶ್ವತವಾಗಿರುತ್ತೆ ಶಾಶ್ವತ ಅಂದರೆ ನಾಶ ಹೊಂದದ ಕೊನೆನೇ ಇಲ್ಲ ಇರುತ್ತೆ ಅಂತ ಅರ್ಥ ಅರ್ಥ ಆಯ್ತಾ ಅವನು ಅಂತಾರೆ ಅಂದರೆ ಶಾಶ್ವತವಾಗಿ ಇರೋದು ಅಂತ ನೆಕ್ಸ್ಟ್ ಸ್ವಾಭಿಮಾನ ಅಂದರೆ ಆತ್ಮಗೌರವ ಸ ಇದು ತುಂಬ ಮುಖ್ಯ ಮಕ್ಕಳ ಎಲ್ರಿಗೂ ಸ್ವಾಭಿಮಾನ ಇರಬೇಕು ಅರ್ಥ ಆಯ್ತಾ ಅಂದರೆ ತನ್ನ ಬಗೆಗೆ ಇರುವ ಒಂದು ಅಭಿಮಾನ ಅರ್ಥ ಆಯ್ತಾ ನೆಕ್ಸ್ಟ್ ಒಂದು ಉದ್ಯೋಗ ಅಂದರೆ ಏನಪ್ಪ ಒಂದು ವೃತ್ತಿ ಒಂದು ಕೆಲಸ ಉನ್ನತಿ ಉನ್ನತಿ ಅಂದ್ರೆ ಏನು ಹಿರಿಮೆ ಏಳಿಗೆ ಅಂತ ಅರ್ಥವನ್ನು ಕೊಡುತ್ತೆ ಎದೆಗುಂದದೆ ಎದೆಗುಂದದೆ ಅಂದರೆ ಭಯವಿಲ್ಲದೆ ಅಂಜದೆ ಅಳುಕದೆ ಎಂಬ ಅರ್ಥವನ್ನು ಕೊಡುತ್ತೆ ಅಥಾಯ್ತಾ ಮತ್ತೆ ತಳಮಳಗೊಳ್ಳದೆ ಎಂಬ ಅರ್ಥವನ್ನು ಕೂಡ ಅದು ಕೊಡುತ್ತೆ ನಿರ್ಧಾರ ನಿರ್ಧಾರ ಅಂದರೆ ಒಂದು ನಿಶ್ಚಯ ಒಂದು ತೀರ್ಮಾನ ನಿರ್ಧರಿಸ್ಬಿಟ್ಟಿದ್ದೀನಿ ನಿಶ್ಚಯ ಮಾಡಿಬಿಟ್ಟಿದ್ದೀನಿ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಮೂರು ಪದಗಳು ಕೂಡ ಒಂದೇ ಸಮಾನಾರ್ಥಕ ಪದಗಳು ಅರ್ಥ ಆಯ್ತಾ ಹೊಂಗನಸು ಹೊಂಗನಸು ಅಂದರೆ ಏನಪ್ಪ ಸುಂದರವಾದ ಕನಸು ಸ್ವಪ್ನ ಸ್ವಪ್ನ ಅಂದರೆ ಕನಸು ಅರ್ಥ ಆಯ್ತಾ ಜೊತೆಗೆ ಏನದು ಹಿತಕರವಾದ ಕನಸು ಇಬ್ಬ ಅರ್ಥವನ್ನು ಕೂಡ ಕೊಡುತ್ತೆ ಅವರೊಬ್ಬ ತುಂಬ ಚಾಣಾಕ್ಷನಪ್ಪ ಅಂತಾರೆ ಚಾಣಾಕ್ಷ ಅಂದರೆ ಏನು ಗೊತ್ತಾ ಮಕ್ಕಳ ಸೂಕ್ಷ್ಮ ದೃಷ್ಟಿಯುಳ್ಳವನು ಅರ್ಥ ಆಯ್ತಾ ಬೇಗ ಅವನು ಅರ್ಥವನ್ನು ಮಾಡ್ಕೊಳ್ತಾನೆ ಅಂತ ಇಲ್ಲಿ ಪಣ ಪಣ ಕೆಟ್ಟಿದ್ದಾನೆ ಅಂದರೆ ಪ್ರತಿಷ್ಠೆ ಅರ್ಥ ಆಯ್ತಾ ಪತಾಕೆ ಅಂದರೆ ಧ್ವಜ ಬಾವುಟ ಎಂಬ ಅರ್ಥವನ್ನು ಕೊಡುತ್ತೆ ಇಲ್ಲಿ ಪರಾಕೀಯ ಅಂದರೆ ಬೇರೆಯವರ ಬೇರೆಯವರ ಜೊತೆ ಇರ್ತಾರಲ್ಲ ಅದು ಅಥವಾ ಅನ್ಯ ಅಂತ ಅರ್ಥ ಬೇರೆಯವರು ಅನ್ನೋ ಅರ್ಥವನ್ನು ಕೊಡುತ್ತೆ ಗುಲಾಮಗಿರಿ ಅಂದರೆ ಅಡಿಯಾಳುತನ ಬೇರೆಯವರಿಗೆ ಅಡಿಯಾಳಾಗಿರೋದು ಅವ್ರು ಹೇಳ್ದಂಗೆ ಕೆಲಸ ಮಾಡ್ತಾರಲ್ಲ ಅದನ್ನ ಗುಲಾಮಗಿರಿ ಅಂತ ಕರೀತಾರೆ ಅಥವಾ ದಾಸ್ಯತನ ಅಂತಲೂ ಕೂಡ ಕರೀತಾರೆ ಅಥವಾ ಪರಾಧೀನತೆ ಅಂದರೆ ಬೇರೆಯವರಿಗೆ ಅಧೀನನಾಗೆ ಇರೋದು ಅವನ ಸ್ವಂತಕ್ಕೆ ಅಥವಾ ಅವನ ಸ್ವಾಭಿಮಾನಕ್ಕೆ ಇಲ್ಲಿ ಬೆಲೆ ಇರೋದಿಲ್ಲ ವೈಭವ ವೈಭವ ಅಂದರೆ ಆಡಂಬರ ಅಂತ ಅರ್ಥವನ್ನು ಕೊಡುತ್ತೆ ಮುಕುಟ ಅಂದರೆ ಕಿರೀಟ ಅರ್ಥ ಆಯಿತಾ ಅಭ್ಯುದಯ ಕಂಡನು ಮರಾಠರ ಅಭ್ಯುದಯ ಕಂಡನು ಶಿವಾಜಿ ಕಾಲದಲ್ಲಿ ಅಭ್ಯುದಯ ಅಂದರೆ ಏನು ಅಭಿವೃದ್ಧಿ ಅಭಿವೃದ್ಧಿ ಎಂಬ ಅರ್ಥವನ್ನು ಕೊಡುತ್ತೆ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ಟಿಪ್ಪಣಿ ಏನು ವಿಜಯೋತ್ಸವ ಅಂದರೆ ಗೆಲುವು ಸಿಕ್ಕಿದಾಗ ಆಚರಿಸುವ ಸಂತೋಷ ಸಮಾರಂಭ ಈಗ ಯಾರಾದರೂ ಒಬ್ಬ ಎಲೆಕ್ಷನಲ್ಲೇ ಗೆದ್ದರೆ ಅದು ಒಂದು ವಿಜಯ ಅವನು ಗೆದ್ದಿರೋ ಒಂದು ವಿಜಯವನ್ನು ಸೆಲೆಬ್ರೇಟ್ ಮಾಡ್ತಾರಲ್ವ ಅದನ್ನು ನಾವು ವಿಜಯೋತ್ಸವ ಅಂತ ಕರಿತೀವಿ ಸಾಮ್ರಾಜ್ಯ ಇದು ಹಿಂದೂ ಸಾಮ್ರಾಜ್ಯ ಮರಾಠ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಲ್ವ ಹಾಗಾದ್ರೆ ಸಾಮ್ರಾಜ್ಯ ಅಂದ್ರೆ ಏನು ಅಂದರೆ ಸಾರ್ವಭೌಮ ಅಧಿಕಾರವುಳ್ಳ ರಾಷ್ಟ್ರ ಚಕ್ರಾಧಿಪತ್ಯ ಎಂಬ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟು ಪಟ್ಟಾಭಿಷೇಕ ಅಂದರೆ ರಾಜನಾಗೋವನಿಗೆ ವಿದ್ಯುಕ್ತವಾಗಿ ಪವಿತ್ರ ಜಲಗಳಿಂದ ಅಭಿಷೇಕ ಮಾಡಿ ಪಟ್ಟಾಭಿಷೇಕವನ್ನು ಪಟ್ಟ ಕಟ್ಟುತ್ತಾರಲ್ಲ ಅದನ್ನು ಪಟ್ಟಾಭಿಷೇಕ ಅಂತ ಕರೀತಾರೆ ಅರ್ಥ ಆಯ್ತಾ ಅಂದರೆ ರಾಜ ಯಾರಾಗ್ತಾರಲ್ಲ ಅವನಿಗೆ ಎಲ್ಲರ ಎದುರಿಗೂ ವಿದ್ಯುಕ್ತವಾಗಿ ಅಂದರೆ ಸರ್ವ ಜನರ ಎದುರಿಗೆ ಪವಿತ್ರ ಜಲಗಳಿಂದ ಅವನಿಗೆ ಅಭಿಷೇಕವನ್ನು ಮಾಡಿ ಪಟ್ಟ ಕಟ್ಟೋದನ್ನು ನಾವು ಪಟ್ಟಾಭಿಷೇಕ ಅಂತ ಕರಿತೀವಿ ಮಕ್ಕಳು ಈ ಪದಗಳ ಅರ್ಥ ಮತ್ತು ಟಿಪ್ಪಣಿ ಅರ್ಥ ಆಯ್ತಾ ನಿಮಗೆ ಈಗ ಅಭ್ಯಾಸದ ಕಡೆ ಗಮನ ಕೊಡೋಣ ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿದ್ದಾರೆ ಒಂದು ಮೊದಲನೇ ಪ್ರಶ್ನೆ ನೋಡಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲಾಂದ್ರೆ ಹಂಗೆ ಸಿ ಡಬ್ಲ್ಯೂ ನೀಟಾಗಿ ಬರೆದಿರಬೇಕು ತಾಯಿಗೆ ಮಗನು ಏನೆಂದು ಕೇಳಿದನು ತಾಯಿಗೆ ಮಗನು ಏನೆಂದು ಕೇಳಿದನು ಏನಂತ ಕೇಳ್ತಾನೆ ಶಿವಾಜಿ ತಾಯಿಗೆ ಮಗನು ಅಂತ ಬರಿಬೇಕು ನೀವು ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಕೇಳಿದನು ಏನಂತ ಕೇಳ್ತಾನೆ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಅಂತ ಕೇಳ್ತಾನೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟು ದುರ್ಗ ಯಾರ ವಶದಲ್ಲಿತ್ತು ನೀವು ಪೂರ್ತಿ ಆನ್ಸರ್ ಬರಿಬೇಕು ದುರ್ಗ ಮೊಘಲರ ವಶದಲ್ಲಿತ್ತು ದುರ್ಗ ಯಾರ ವಶದಲ್ಲಿತ್ತು ದುರ್ಗ ಮೊಘಲರ ವಶದಲ್ಲಿತ್ತು ನೆನಪಾಗ್ತಿದೆಯಲ್ಲ ನೆಕ್ಸ್ಟು ಜೀಜಾಬಾಯಿಯ ತಂದೆಯ ಹೆಸರೇನು ನೀವು ಬರಿಬೇಕು ಜೀಜಾಬಾಯಿಯ ತಂದೆ ಲಾಖೂಜಿ ಜಾಧವರಾವ್ ಜಿಜವಯ್ಯ ತಂದೆ ಯಾರು ತಂದೆ ಅಂದ್ರೆ ಅಪ್ಪಾಜಿ ಯಾರು ಲಾಖೂಜಿ ಜಾಧವರಾವ್ ಅರ್ಥ ಆಯ್ತಾ ನೆಕ್ಸ್ಟು ಶಿವಾಜಿಯ ಗುರುವಿನ ಹೆಸರೇನು ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡ ದೇವ ಮಕ್ಕಳ ಈ ದಾದಾಜಿ ಕೊಂಡ ದೇವನ ಹತ್ರ ಶಹಾಜಿ ಕರ್ಕೊಂಡೋಗಿ ಶಿವಾಜಿಯನ್ನ ಸೇರಿಸಿದಾಗ ಇವರು ಇವನಿಗೆ ಕತ್ತಿ ವರಸೆ ಯುದ್ಧ ಕಲೆಗಳನ್ನು ಕುದುರೆ ಸವಾರಿಗಳನ್ನ ಕಲಿಸ್ಕೊಡ್ತಾರೆ ಯಾರು ದಾದಾಜಿ ಕೊಂಡ ದೇವ ಶಿವಾಜಿಯ ಗುರುಗಳು ಅರ್ಥ ಆಗ್ತಿದೆಯಲ್ಲ ನಿಮಗೆ ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ ಮಾಡ್ಕೊಳ್ರಿ ನೀವು ಜೀಜಾಬಯ್ಯ ತಂದೆ ಮತ್ತು ತಾಯಿಯ ಹೆಸರೇನು ಅಂತ ಅವಾಗ ಬರೀರಿ ಜೀಜಾಬಯ್ಯ ತಂದೆ ಶಹಾಜಿ ತಾಯಿ ಜೀಜಾಬಾಯಿ ಅಂತ ಅರ್ಥ ಆಯ್ತಾ ನೆಕ್ಸ್ಟು ಕೊಟ್ಟಿರುವ ಎ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಮಹಾಭಾರತ ಜೀಜಾಬಾಯಿ ರಾಯಗಡ ಶಹಾಜಿ ರಾಮಾಯಣ ಈ ಐದು ಪದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಫಿಲ್ಲಿಂದ ಬ್ಲಾಂಕ್ಸನ್ನು ಬ್ಲಾಂಕ್ಸ್ ಕೊಟ್ಟಿದ್ದಾರೆ ನೀವು ಇಲ್ಲಿಗೆ ಫಿಲ್ ಮಾಡಬೇಕು ಮೊದಲನೇದು ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್ ಶಿವಾಜಿ ಅವರ ತಾಯಿ ಯಾರು ಎಸ್ ಅಲ್ಲಿಗೆ ನೀವು ಫಿಲ್ ಮಾಡಬೇಕು ಜೀಜಾಬಾಯಿ ಅಂತ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ ಫಿಲ್ ಮಾಡ್ಕೊಂಡ್ರ ಇಲ್ಲ ನೆಕ್ಸ್ಟ್ ಎರಡನೇದು ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು ಜೀಜಾಬಾಯಿಯ ಗಂಡ ಯಾರೋ ಅಂದರೆ ಶಿವಾಜಿಯ ತಂದೆ ಎಸ್ ನೀವು ಅಲ್ಲಿಗೆ ಶಹಾಜಿ ಫಿಲ್ ಮಾಡಬೇಕು ಜೀಜಾಬಾಯಿ ಶಹಾಜಿ ಎಂಬುವನನ್ನು ವಿವಾಹವಾದಳು ಫಿಲ್ ಮಾಡ್ಕೋಬೇಕು ಅರ್ಥ ಆಯ್ತಾ ಮೂರನೇದು ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು ಮಕ್ಕಳ ನಾನು ತುಂಬ ಒತ್ತಿ ಒತ್ತಿ ಹೇಳಿದ್ದೆ ನಿಮಗೆ ಶಿವಾಜಿ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಮತ್ತು ಪುರಾಣ ಪುಣ್ಯ ಕಥೆಗಳನ್ನು ಅಂದರೆ ಪುರುಷರ ಸಾಹಸ ಕಥೆಗಳನ್ನ ಹೇಳ್ತಾ ಇದ್ಲು ಅಂತ ಹೇಳಿದ್ದಲ್ವಾ ಸೊ ನೀವು ಇಲ್ಲಿ ನಮ್ಮ ಮಹಾಭಾ ನಮ್ಮ ಹಿಂದೂಗಳ ಪವಿತ್ರ ಗ್ರಂಥಗಳು ಯಾವ್ಯಾವು ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳ್ತಾ ಇದ್ಲು ಪ್ರತಿನಿತ್ಯ ಜೀಜಾಬಾಯಿ ಶಿವಾಜಿಗೆ ಅರ್ಥ ಆಯ್ತಲ್ಲ ಸೊ ಜೀಜಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು ಫೀಲ್ ಮಾಡ್ಕೊಂಡ್ರ ನೆಕ್ಸ್ಟ್ ಫೋರ್ತ್ ಒನ್ ಶಿವಾಜಿ ಪಟ್ಟಾಭಿಷೇಕವು ರಲ್ಲಿ ನಡೆಯಿತು ಶಿವಾಜಿ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ನೀವು ಅಲ್ಲಿ ಫಿಲ್ ಮಾಡಬೇಕಾಗಿರೋದು ರಾಯಗಡ ಶಿವಾಜಿ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ಅಂತ ಫಿಲ್ ಮಾಡಿ ನೆಕ್ಸ್ಟ್ ತರ್ಡ್ ವ ತರ್ಡ್ ಮೇನ್ ಮಾಡ್ಕೊಳ್ಳಿ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ವಿರುದ್ಧಾರ್ಥಕ ಅಂದರೆ ಆಪೋಸಿಟ್ ವರ್ಡ್ಸ್ ಮಕ್ಕಳ ನೋಡಿ ಇಲ್ಲಿ ಧೈರ್ಯ ಅಧೈರ್ಯ ಅರ್ಥ ಆಗ್ತಿದೆಯಾ ಧೈರ್ಯ ಅಧೈರ್ಯ ಜಯ ಅಪಜಯ ಮಾಡ್ಕೊತಿದ್ದೀರಲ್ವಾ ಜಯ ಅಪಜಯ ಮೂರನೇದು ಗೌರವ ಅಗೌರವ ನೀತಿ ಅನೀತಿ ಧೈರ್ಯ ಅಧೈರ್ಯ ನೀವು ಒಂದು ಎರಡು ಮೂರು ನಾಲ್ಕು ಅಂತ ಹಾಕೊಂಡು ಬರೀರಿ ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಆಮೇಲೆ ಇನ್ನೊಂದು ಅಪೋಸಿಟ್ ವರ್ಡ್ ಪದ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಮಕ್ಕಳ ಪ್ರಾರಂಭ ಅಥವಾ ಆರಂಭ ಅನ್ನೋ ಅರ್ಥವನ್ನು ಕೊಡುತ್ತಲ್ವ ಸೊ ಪ್ರಾರಂಭ ಮುಕ್ತಾಯ ಈ ಅಪೋಸಿಟ್ ವರ್ಡ್ ಅನ್ನು ಸೇರಿಸ್ಕೊಳ್ಳಿ ಅಲ್ಲಿಗೆ ಆಗುತ್ತೆ ಅರ್ಥ ಆಗ್ತಿದೆ ಅಲ್ಲ ಅಪೋಸಿಟ್ ವರ್ಡ್ಸ್ ಯಾವ್ಯಾವ ಇದಾವೆ ಅಂತ ನೆಕ್ಸ್ಟ್ ಮಕ್ಕಳ ನೆಕ್ಸ್ಟ್ ಮೇ ನೋಡಿ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೀರಿ ಅಂದರೆ ಒಂದೇ ಪದಕ್ಕೆ ಎರಡು ಸಮಾನ ಅರ್ಥವನ್ನು ಕೊಡುವ ಪದಗಳನ್ನು ನಾವಿಲ್ಲಿ ಬರಿಬೇಕಾಗುತ್ತೆ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮೊದಲನೇದು ಸಾಗರ ಮಕ್ಕಳ ಸಾಗರ ಅಂದರೂ ಒಂದೇ ಸಮುದ್ರ ಅಂದರೂ ಒಂದೇ ಅರ್ಥ ಕಡಲು ಅಂದರೂ ಒಂದೇ ಅರ್ಥ ಈ ಮೂರೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ ಅದಕ್ಕೆ ಇವನು ನಾವು ಸಮಾನಾರ್ಥಕ ಪದಗಳು ಅಂದರೆ ಸಮಾನವಾದ ಅರ್ಥವನ್ನು ಕೊಡುವ ಪದಗಳು ಅಂತ ಕರಿತೀವಿ ಅರ್ಥ ಆಗ್ತಿದೆಯಾ ಸೊ ಇಲ್ಲಿ ಕೊಟ್ಟಿದ್ದಾರೆ ಪುತ್ರ ಪುತ್ರ ಅಂದರೆ ಮಗ ಸುತ ಅನ್ನೋ ಅರ್ಥವನ್ನು ಕೊಡುತ್ತೆ ಪುತ್ರ ಅಂದ್ರೂ ಒಂದೇ ಮಗ ಅಂದ್ರೂ ಒಂದೇ ಸುತ ಅಂದ್ರೂ ಒಂದೇ ಈ ಮೂರು ಕೂಡ ಸಮಾನಾರ್ಥಕ ಪದಗಳು ಅರ್ಥ ಆಗ್ತಿದೆಯಾ ಇಲ್ಲಿ ನೋಡಿ ರಾಜ ರಾಜಕ್ಕೆ ಸಮಾನಾರ್ಥಕ ಪದಗಳು ಯಾವ್ಯಾವ ವೀಜೆಗೆ ನೆನಪಾಗುತ್ತೆ ಅರಸ ದೊರೆ ಅರ್ಥ ಆಗುತ್ತಲ್ವ ನಿಮಗೆ ಒಂದೇ ಅರ್ಥವನ್ನು ಕೊಡುವ ಪದಗಳೇ ಸಮಾನಾರ್ಥವು ಸಮಾನಾರ್ಥಕ ಪದಗಳು ಅಥವಾ ಸಮಾನವಾದ ಅರ್ಥವನ್ನು ಕೊಡುವ ಪದಗಳೇ ಸಮಾನಾರ್ಥಕ ಪದಗಳು ಅರ್ಥ ಆಗ್ತಿದೆಯಾ ನೋಡಿ ಇಲ್ಲಿ ಯುದ್ಧ ಮಕ್ಕಳ ಯುದ್ಧ ಅಂದರೆ ಕದನ ಅಂದ್ರೂ ಯುದ್ಧಾನೆ ಸಮರ ಅಂದ್ರೂ ಯುದ್ಧಾನೇ ಹೋರಾಟ ಅಂದ್ರೂ ಯುದ್ಧಾನೇ ಅರ್ಥ ಆಯ್ತಾ ಈ ಮೂರೂ ಕೂಡ ಸಮನಾರ್ಥಕ ಪದಗಳೇ ಸೊ ಸಾಗರ ಸಮುದ್ರ ಕಡಲು ಪುತ್ರ ಎರಡನೇದು ಪುತ್ರಕ್ಕೆ ಮಗ ಸುತ ಮೂರನೇದು ರಾಜಾಗೆ ಅರಸ ದೊರೆ ನಾಲ್ಕನೇದು ಯುದ್ಧಗೆ ಕದನ ಸಮರ ಇವುನ ಇವನ ಬರ್ಕೊಂಡು ಕೂಡ ಇವನ್ನ ಬರಿಬೇಕು ಅರ್ಥ ಆಗ್ತಿದೆಯಲ್ಲ ಈಗ ನಿಮಗೆ ಇದು ಬಿಟ್ಟ ಸ್ಥಳ ಆಯಿತು ವಿರುದ್ಧಾರ್ಥಕ ಪದ ಆಯಿತು ಸಮಾನಾರ್ಥಕ ಪದಗಳನ್ನು ಬರೆಸಿದೀನಿ ನಾನು ನೀಟ ಸಿ ಡಬ್ ಸಿ ಡಬ್ಲ್ಯೂದಲ್ಲಿ ಕಾಪಿ ಮಾಡಿರಬೇಕು ನನಗೆ ಟೂ ಲೈನ್ ನಲ್ಲೇ ಬರ್ದಿರಬೇಕು ಸಿ ಡಬ್ಲ್ಯೂನ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಮಕ್ಕಳ ನೆಕ್ಸ್ಟ್ ಮೇನು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ನೀವು ಇಲ್ಲಿ ಓನ್ ವರ್ಡ್ಸ್ ಓನ್ ಸೆಂಟೆನ್ಸ್ ಮಾಡಬೇಕು ಅರ್ಥ ಆಗ್ತಿದೆಯಾ ಸೊ ನಾನಿಲ್ಲಿ ಕೆಲವೊಂದು ನಿಮಗೆ ಎಕ್ಸಾಂಪಲ್ ತೋರಿಸಿದ್ದೀನಿ ನನಗೆ ಸಿ ದಲ್ಲಿ ಇವೇ ಇರೋದು ಬೇಡ ಅರ್ಥ ಆಯ್ತಾ ನಿಮ್ಮ ಸ್ವಂತದಲ್ಲಿ ವಾಕ್ಯವನ್ನು ರಚನೆ ಮಾಡಿ ಮಕ್ಕಳ ಅದು ನಿಮ್ಮ ಜ್ಞಾನ ಸಂಪತ್ತನ್ನು ನಿಮ್ಮಲ್ಲಿ ಪದ ಸಂಪತ್ತನ್ನು ವೃದ್ಧಿಸುತ್ತೆ ಅರ್ಥ ಆಗ್ತಿದೆಯಾ ಮೊದಲನೇದು ಬಹುಮಾನ ನನಗೆ ಅನ್ನಿಸ್ತು ನಾನು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದೆನು ಇದು ಒಂದು ವಾಕ್ಯ ನನ್ನ ಸ್ವಂತ ವಾಕ್ಯ ಅರ್ಥ ಆಗ್ತಿದೆಯಾ ನೀವು ಬೇರೆ ಬೇರೆ ರೀತಿ ರಚನೆ ಮಾಡಿ ಎರಡನೇದು ಉದ್ಯೋಗ ನಾನು ಸ್ವಂತ ಉದ್ಯೋಗ ಮಾಡಿ ಹಣ ಗಳಿಸುವೆನು ಅದು ನನ್ನ ಬಯಕೆ ಅರ್ಥ ಆಗ್ತಿದೆ ನಿಮಗೇನು ಅನಿಸುತ್ತೆ ಉದ್ಯೋಗ ನನಗೆ ಸರ್ಕಾರಿ ಉದ್ಯೋಗ ಪಡೆಯಬೇಕೆಂಬ ಆಸೆ ಇದೆ ನನಗೆ ಸ್ವಂತ ಉದ್ಯೋಗ ಮಾಡಬೇಕು ಎಂಬ ಆಸೆ ಇದೆ ಈ ರೀತಿ ನಿಮಗೆ ಏನೇನು ಅನಿಸುತ್ತೆ ಅವಗಳನ್ನ ಸ್ವಂತ ವಾಕ್ಯವನ್ನು ಮಾಡಿ ಇಲ್ಲಿ ಗುಲಾಮಗಿರಿ ತರ್ಡ್ ವರ್ಡ್ ಇಸ್ ಗುಲಾಮಗಿರಿ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಭಾರತ ದೇಶವು ಬ್ರಿಟಿಷರ ಗುಲಾಮಗಿರಿ ಪದ್ಧತಿಯಿಂದ ತುಂಬ ಬಳಲಿತ್ತು ಇದು ನನ್ನ ಸ್ವಂತ ವಾಕ್ಯ ನೀವು ಬೇರೆ ರೀತಿ ರಚನೆ ಮಾಡಿ ಇದೇ ಇರಬೇಕು ಅಂತೇನಿಲ್ಲ ಅರ್ಥ ಆಯ್ತಿದ್ನಲ್ಲ ನೆಕ್ಸ್ಟ್ ವರ್ಡ್ ವೈಭವ ಅಂದರೆ ನಾನು ವೈಭವನ ಈ ರೀತಿ ಬಳಸಿದ್ದೀನಿ ಪ್ರತಿ ವರ್ಷ ಮೈಸೂರು ದಸರಾ ಅತ್ಯಂತ ವೈಭವದಿಂದ ನಡೆಯುತ್ತದೆ ಇದು ನನ್ನ ಸ್ವಂತ ವಾಕ್ಯ ನಿಮ್ಮದು ಬೇರೆ ಇರಲಿ ಅರ್ಥ ಆಯ್ತಾ ನೆಕ್ಸ್ಟು ಆಶೀರ್ವಾದ ನಮಗೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಬಹಳ ಮುಖ್ಯ ಅರ್ಥ ಆಗ್ತಿದೆ ಬೆಳಗ್ಗೆ ತಕ್ಷಣ ಅವರ ಪಾದ ಹುಟ್ಟಿ ನಮಸ್ಕಾರ ಮಾಡಿದರೆ ನಮಗೆ ಇನ್ನೂ ಆ ದಿನ ತುಂಬ ಚೆನ್ನಾಗಿರುತ್ತೆ ಅರ್ಥ ಆಗ್ತಿದೆಯ ಅಲ್ಲಿ ಇದು ಜೀಜಬಾಯಿ ವೀರಮತೆ ಜೀಜಬಾಯಿ ಸಂಬಂಧಿಸಿದಂತೆ ಸ್ವಂತ ವಾಕ್ಯ ಕೇಳಿದ್ದಾರೆ ಯಾವ್ಯಾವನ್ನ ಬಹುಮಾನ ಉದ್ಯೋಗ ಗುಲಾಮಗಿರಿ ವೈಭವ ಆಶೀರ್ವಾದ ಈ ಐದು ಪದಗಳನ್ನು ಬಳಸ್ಕೊಂಡು ನಾನು ಐದು ಸ್ವಂತ ವಾಕ್ಯಗಳನ್ನು ರಚನೆ ಮಾಡಿದ್ದೀನಿ ನೀವು ಇದನ್ನೇ ಬರೀಬೇಕು ಅಂತೇನಿಲ್ಲ ನಿಮ್ಮ ಸ್ವಂತ ವಾಕ್ಯವನ್ನು ಬರೀರಿ ಸ್ವಂತ ವಾಕ್ಯಗಳನ್ನು ರಚಿಸೋದಕ್ಕೆ ಪ್ರಯತ್ನ ಪಡಿ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ನೆಕ್ಸ್ಟ್ ಮೇನ್ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮಕ್ಕಳ ಇಲ್ಲಿ ಗಮನಿಸಿ ಬರೀಬೇಕು ನೀವು ಮೊದಲನೇದು ಮಾತಾಜಿ ಅಮ್ಮಂಗೆ ಇಲ್ಲೇ ಗೊತ್ತಾಗುತ್ತೆ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಪ್ರಣಾಮ ಅಂದರೆ ಏನು ಹೇಳ್ಕೊಟ್ಟಿದ್ದೀನಿ ನಮಸ್ಕಾರಗಳು ಅರ್ಥ ಆಗ್ತಿದೆಯಲ್ಲ ಸೊ ಯಾರು ಹೇಳ್ತಾರೆ ಇಲ್ಲಿ ಬಾಲಕ ಹೇಳಿದನು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅನ್ನಿಸ್ತು ಅದಕ್ಕೆ ನಾನು ಶಿವಾಜಿ ಹೇಳಿದನು ಯಾರಿಗೆ ಹೇಳ್ತಾನೆ ಮಾತೆ ಜೀಜಾಬಾಯಿಗೆ ಹೇಳಿದನು ಅಂತ ಬರ್ತಿದ್ದೀನಿ ಬಾಲಕ ಹೇಳಿದನು ಅವನ ತಾಯಿಗೆ ಹೇಳಿದನು ಅಂದ್ರೂ ಸರಿ ಹೋಗುತ್ತೆ ಬಟ್ ಇದು ಪಕ್ಕ ಇರುತ್ತೆ ಶಿವಾಜಿ ಹೇಳಿದನು ಜೀಜಾಬಾಯಿಗೆ ಹೇಳಿದನು ಅರ್ಥ ಆಗ್ತಿದೆಯಾ ಸೆಕೆಂಡ್ ಒನ್ ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಹೇಳ್ತಾರೆ ಜೀಜಾಬಾಯಿ ಮಕ್ಕಳಲ್ಲಿ ಹೇಳಿದಳು ಮಾಡಿಲ್ಲ ನಾನು ಹೇಳಿದರೂ ಮಾಡಿದ್ದೀನಿ ಜೀಜಾಬಾಯಿ ಹೇಳಿದರು ಶಿವಾಜಿಗೆ ಹೇಳಿದರು ಅವರಿಗೆ ಗೌರವವನ್ನು ಕೊಡ್ಬೇಕಲ್ವಾ ಸೊ ಅದಕ್ಕೆ ಬಹುವಚವನ್ನು ಬಳಸಿದ್ದೀನಿ ಜೀಜಬಾಯಿ ಹೇಳಿದರು ಶಿವಾಜಿಗೆ ಹೇಳಿದರು ಬಳಸಿದ್ದೀನಿ ಅರ್ಥ ಆಯ್ತಾ ನೀವು ಇದೇ ಇದೇ ರೀತಿ ಮಾಡಿ ನೆಕ್ಸ್ಟ್ ಮೇ ಪದಗಳನ್ನು ಸರಿ ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಮೊದಲನೇದು ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಇದನ್ನ ವರ್ಡ್ಸ್ನ ಸ್ಪ್ಲಿಟ್ ಮಾಡಿದರೆ ನೀವು ಅದನ್ನು ಒಂದು ಅರೇಂಜ್ ಮಾಡಬೇಕು ಅದೆಂಗೆ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಇದು ವಾಕ್ಯ ಸರಿಯಾಗಿದೆ ಇದು ಅರ್ಥಪೂರ್ಣ ವಾಕ್ಯವಾಗಿದೆ ಈ ರೀತಿ ಪದಗಳನ್ನು ನೀವು ಈ ರೀತಿ ಅರ್ಥಪೂರ್ಣವಾಗಿ ರಚನೆ ಮಾಡಿ ಬರಬೇಕು ಅರ್ಥ ಆಗ್ತಿದೆಯಾ ನೆಕ್ಸ್ಟು ಚಾಣಾಕ್ಷ ಜೀಜಬಾಯಿ ಹೆಣ್ಣು ಮಗಳು ಇದು ತಪ್ಪಾಗಿದೆ ಜೀಜಬಾಯಿ ಚಾಣಾಕ್ಷ ಹೆಣ್ಣುಮಗಳು ಇದು ಸರಿಯಾದ ವಾಕ್ಯ ಈ ರೀತಿ ರಚನೆ ಮಾಡಬೇಕು ನೀವೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲಾಂದರೆ ನಾನು ಫೋಟೋ ಕಾಪಿ ಕಳಿಸ್ತೀನಿ ಅರ್ಥ ಆಯ್ತಾ ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಇಲ್ಲಿ ನೋಡಿ ವರ್ಡ್ಸ್ ಆಗಿದೆ ಇದು ಅರ್ಥಪೂರ್ಣವಾಗಿಲ್ಲ ನೀವು ಅರ್ಥಪೂರ್ಣವಾಗಿ ಹೇಗೆ ಜೋಡಿಸ್ತೀರಾ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಈ ರೀತಿ ನೀವು ಅರ್ಥಪೂರ್ಣವಾಗಿ ಪದಗಳನ್ನು ಜೋಡಣೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮಕ್ಕಳ ನಾವೀಗ ಭಾಷಾ ಚಟುವಟಿಕೆ ಕಡೆ ಗಮನವನ್ನು ಕೊಡೋಣ ಅಲ್ಲಿ ಕೇಳಿದರೆ ಮಾದರಿಯಂತೆ ಸೂಚಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ನೋಡಿ ಇಲ್ಲಿ ಮಾದರಿ ಅಂದರೆ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ ಬರು ಪ್ಲಸ್ ಅಂತೆ ಇಲ್ಲಿ ಆಕಾರ ಹೋಗಿ ವಕಾರ ಬಂದಿದೆ ನೋಡಿ ಬರು ಪ್ಲಸ್ ಅಂತೆ ಬರುವಂತೆ ವಕಾರ ಬರುವಂತೆ ಅರ್ಥ ಆಗ್ತಿದೆ ಇದು ಆದೇಶ ಇದು ಏಕಾರಾಗಮ ಸಂಧಿ ವಕಾರಾಗಮ ಸಂಧಿ ಅಂತೇಳಿ ಆಗಮ ಸಂಧಿ ಬರುತ್ತೆ ಮಕ್ಕಳ ಆ ಸಂಧಿಲಿ ನೀವು ಬಿಡಿಸಿ ಬರೆಯೋದನ್ನು ಕಲ್ತರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನಿಮಗೆ ಫಿಫ್ತಿಂದ ಸಂಧಿಗಳು ಸ್ಟಾರ್ಟ್ ಆಗ್ತವೆ ಅದಕ್ಕಿಂತ ಮುಂಚೆ ಇಲ್ಲಿ ಪದಗಳನ್ನು ಬಿಡಿಸಿ ಬರೆಯೋದನ್ನು ಕಲಿತಾ ಹೋಗ್ಬೇಕು ನೋಡಿ ಬರು ಪ್ಲಸ್ ಅಂತೆ ಬರು ಅಂತೆ ಅಂತೀವ ಬರುವಂತೆ ಅಂತೀವ ಎಸ್ ಇಲ್ಲಿ ಅಕಾರ ಹೋಗಿ ವಕಾರ ಬಂತು ಸೊ ಇದು ಬರುವಂತೆ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಮಗುವಂತೆ ಅರ್ಥ ಆಗ್ತಿದೆ ಇಲ್ಲಿ ಅಕಾರ ಹೋಗಿ ವಕಾರ ಬಂದಿದೆ ಅಂದರೆ ಆ ತೆಗೆದು ವಾ ಹಾಕಿದ್ದೀನಿ ಇಲ್ಲಿ ಅರ್ಥ ಆಗ್ತಿದೆಯಾ ವಕಾರ ಸಂಧಿ ಆಗುತ್ತೆ ಮುಂದೆ ನಿಮಗೆ ಆಗಮ ಸಂಧಿ ಇಂಟ್ರೊಡ್ಯೂಸ್ ಆದಾಗ ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಇಲ್ಲಿ ಹುಡುಗ ಪ್ಲಸ್ ಆಟ ನಾವು ಹುಡುಗ ಆಟ ಅಂತೀವೋ ಅಥವಾ ಅವನು ಹುಡುಗಾಟ ಅಂತೀವೋ ಎಸ್ ಹುಡುಗಾಟ ಬಂದು ಪ್ಲಸ್ ಆಗ ಬಂದಾಗ ಅರ್ಥ ಆಗ್ತಿದೆಯಾ ಇವು ಕೂಡ ನಿಮಗೆ ಸಂಧಿಲಿ ಮುಂದೆ ಬರುತ್ತೆ ಕಾಡು ಪ್ಲಸ್ ಆನೆ ಅಂತೀವ ಅಥವಾ ಕಾಡಾನೆ ಅಂತೀವ ಇಲ್ಲ ಕಾಡು ಆನೆ ಅಂತೀವ ಕಾಡಾನೆ ಅಂತೀವಲ್ವಾ ಅಲ್ವಾ ಹಾಗೆ ಇಲ್ಲಿ ಬಾಯಿ ಪ್ಲಸ್ ಅರಿಕೆ ಅಂತೀವಾ ಇಲ್ಲ ಬಾಯಾರಿಕೆ ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ ಅರ್ಥ ಆಗ್ತಿದೆಯಾ ಈ ರೀತಿ ಪದಗಳನ್ನು ಕೂಡಿಸಿ ಬರೆದನ್ನು ನೀವು ಅಭ್ಯಾಸ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಮಕ್ಕಳ ಗಾದೆ ವಾಕ್ಯ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಒಂದು ಮಾತಿದೆ ಸೊ ಗಾದೆ ಮಾತುಗಳು ಬಹಳ ಮುಖ್ಯ ಸೊ ಗಾದೆ ಮಾತುಗಳ ಕಡೆ ಗಮನವನ್ನು ಕೊಡಿ ಪರರಿಗೆ ಉಪಕಾರಿ ಬಾಳಿಯಾರು ಮೌನ ಬಂಗಾರ ಬಾಯಿ ಮಸೂರಿ ಪದಗಳನ್ನು ಕೊಟ್ಟಿದ್ದಾರೆ ನೀವು ಫಿಲ್ ಮಾಡಬೇಕು ಮಕ್ಳ ತಾಳಿದವರು ಬಾಳಿಯಾರು ಅಂದರೆ ತಾಳ್ಮೆ ಇದ್ದರೆ ನಾವು ಬಾಳ್ತೀವಿ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತಾಳಿದವರು ಬಾಳಿಯಾರು ಮಕ್ಳಿಗೆ ಕೈ ಕೆಸರಾದರೆ ಬಾಯಿ ಮೊಸರು ಅಯ್ಯಪ್ಪ ಗದ್ದೆಯಲ್ಲಿ ಕೆಸರು ಮುಟ್ಟಿ ನಾನು ಭತ್ತ ಬೆಳೆಯಲ್ಲ ಅಂತಂದರೆ ನಿಮ್ಗೆ ಹೆಂಗೆ ಬರುತ್ತೆ ಅಕ್ಕಿ ಹೆಂಗೆ ಊಟ ಮಾಡ್ತೀರಾ ಅನ್ನನ ಇಲ್ಲ ಅಲ್ವಾ ಅದಕ್ಕೆ ಕೈ ಕೆಸರಾದರೆ ಅಂದರೆ ಅರ್ಥ ಕಷ್ಟಪಟ್ಟು ಕೆಲಸ ಮಾಡಿದರೆ ಬಾಯಿ ಮೊಸರಾಗುತ್ತೆ ಅಂದರೆ ಕೈ ತುಂಬ ದುಡಿಮೆ ಬರುತ್ತೆ ಅವಾಗ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಅರ್ಥ ಅರ್ಥ ಆಯ್ತಾ ಮಾತು ಬೆಳ್ಳಿ ಮೌನ ಬಂಗಾರ ಅಂದರೆ ಮಾತಾಡಿ ಅಲ್ಲ ಅನ್ನಿಸ್ಕೊಳ್ಳೋದ್ಕಿಂತ ಮೌನವಾಗಿರೋದು ತುಂಬ ಉತ್ತಮ ಅರ್ಥ ಆಯ್ತಾ ಮನೆಗೆ ಮಾರಿ ಪರರಿಗೆ ಉಪಕಾರಿ ಕೆಲವರು ಇರ್ತಾರೆ ಅವರು ಮನೆ ಜನಕ್ಕೆ ಸ್ವಲ್ಪನೂ ಒಳ್ಳೇದು ಮಾಡಲ್ಲ ಆದರೆ ಕೆಟ್ಟವ್ರಿಗೆ ಒಳ್ ಬೇರೆಯವ್ರಿಗೆ ತುಂಬ ಒಳ್ಳೆಯವರಾಗಿ ಕಾಣಿಸ್ತಾರೆ ಒಳ್ಳೆಯ ಕೆಲಸಗಳ್ನೂ ಕೂಡ ಮಾಡಿಕೊಡ್ತಾರೆ ಅಂಥವ್ರಿಗೆ ಹೇಳಿರೋ ಮಾತಿದು ಮನೆಗೆ ಮಾರಿ ಪರರಿಗೆ ಉಪಕಾರಿ ನನಗೆ ಎಕ್ಸ್ಪ್ಲೇನ್ ಮಾಡಿರೋ ಇಷ್ಟು ಮೇಯ್ನುಗಳನ್ನು ನೀವು ಬರೀಬೇಕು ಫಸ್ಟ್ ಏನು ಬರಬೇಕು ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೀಬೇಕು ನೆಕ್ಸ್ಟ್ ಬಿಟ್ಟ ಸ್ಥಳವನ್ನು ಫಿಲ್ ಮಾಡಬೇಕು ನೆಕ್ಸ್ಟು ವಿರುದ್ಧಾರ್ಥಕ ಪದಗಳನ್ನು ನೆಕ್ಸ್ಟು ಸಮನಾರ್ಥಕ ಪದಗಳನ್ನು ಫಿಲ್ ಮಾಡಬೇಕು ನೆಕ್ಸ್ಟು ಸ್ವಂತ ವಾಕ್ಯ ಸ್ವಂತ ವಾಕ್ಯ ಆದ ನಂತರದಲ್ಲಿ ಏನು ಯಾ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ನೆಕ್ಸ್ಟು ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯೋದು ನೆಕ್ಸ್ಟು ಕೂಡಿಸಿ ಬರೆಯೋದು ನೆಕ್ಸ್ಟು ಗಾದೆಗಳನ್ನ ಪೂರ್ಣಗೊಳಿಸೋದು ಇಷ್ಟು ಮೇನ್ಸು ನಿಮ್ಮ ಸಿ ಡಬ್ಲ್ಯೂದಲ್ಲಿ ಇರಬೇಕು ಸಿ ಡಬ್ಲ್ಯೂ ಫುಲ್ ಅಪ್ಡೇಟ್ ಆಗಿರಬೇಕು ಮೇ ಮೇ ಬಿ ಈ ಮಂತ್ ಟ್ವೆಂಟಿ ಏಯ್ತಿಗೆ ಒಂದು ಮೀಟಿಂಗ್ ಇದೆ ಅನಿಸುತ್ತೆ ಅವತ್ತು ನಿಮ್ಮ ಸಿ ಡಬ್ಲ್ಯು ಕಂಪಲ್ಸರಿ ತೊಗೊಂಡ್ಬಂದಿರಬೇಕು ಅದು ಟೂ ಲೈನಲ್ಲೇ ಬರ್ತಿರಬೇಕು ಅರ್ಥ ಆಗ್ತಿದೆಯಾ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಾಲ್ ಮಾಡಿ ನಾನು ಕ್ಲಾರಿಫೈ ಮಾಡ್ತೀನಿ ಸೊ ಈ ಇಂದ ಇಷ್ಟು ಈ ಲೆಸನ್ನಲ್ಲಿ ಒಂದು ಗಮನಿಸಬೇಕು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು ಬಂದಿಲ್ಲ ಅರ್ಥ ಆಯ್ತಾ ಎಲ್ಲ ಒನ್ ವರ್ಡ್ ಆನ್ಸರ್ ಇದ್ದಾವೆ ಮಕ್ಕಳ ನೀಟಾಗಿ ಬರೀರಿ ಟೆಸ್ಟಲ್ಲೆಲ್ಲ ಚೆನ್ನಾಗಿ ಆನ್ಸರ್ಸನ್ನು ಬರೀರಿ ಅರ್ಥ ಆಯ್ತಾ ಏನೇ ಡೌಟ್ ಇದ್ರೂ ಕಾಲ್ ಮಾಡಿ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ನಿಮ್ದೆಲ್ಲ ಡೌಟ್ಸನ್ನು ಅರ್ಥ ಆಗ್ತಿದೆಯಲ್ಲ ಸೊ ನಾನು ನಿಮಗೆ ಒಂದೇಳಿದ್ದೆ ಕನ್ನಡ ಅಂಕೆಗಳು ಕನ್ನಡ ಅಂಕೆಗಳನ್ನ ನಾನು ಕಲಿಸ್ಬೇಕು ನಾನು ನೆಕ್ಸ್ಟ್ ತರಗತಿಯಲ್ಲಿ ಮುಂದಿನ ತರಗತಿಯಲ್ಲಿ ಕನ್ನಡ ಅಂಕೆಗಳನ್ನ ಕಲಿಸಿ ನೆಕ್ಸ್ಟ್ ಮುಂದಿನ ಪಾಠವನ್ನು ಮಾಡ್ತೀನಿ ಅರ್ಥ ಆಯ್ತಾ ಓಕೆ ಥ್ಯಾಂಕ್ ಯು ಚಿರನ್ ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ